ಕೆಳಗಿನ ಸಮೀಕರಣಗಳನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತ ಒಂದೇ ಪ್ರಶ್ನೆ ಹೇಳ್ರಿ ಒಂದು ಭಾಗಲೆ ಎರಡು ಎಕ್ಸ್ ಪ್ಲಸ್ ಇಸ್ ಈಕ್ವಲ್ ಟು ಎರಡು ಮುಂದೆ ಪ್ಲಸ್ ಇಸ್ ಈಕ್ವಲ್ ಟು ಹದಿಮೂರು ಭಾಗಲೆ ಆರು ಹೌದಾ ಇಲ್ಲಿ ಒಂದು ಭಾಗಲೆ ಭಾಗಾಕಾರದೊಳಗೆ ಅಥವಾ ಛೇದದೊಳಗೆ ಏನದಾವ ಅಂತಂದ್ರೆ ಎಕ್ಸ್ ವಾಯ್ ಬೆಲೆಗಳದಾವ ಈ ಥರ ಇದ್ದಾಗ ನಾವೇನು ಮಾಡಬೇಕು ಒಂದು ಭಾಗಲೆ ಎಕ್ಸ್ ಅಂದ್ರೆ ಯು ಅಂತ ತಗೊಳ್ಳೋಣ ಅಂತ ಒಂದು ಭಾಗಲೆ ವಾಯ್ ಅಂದ್ರೆ ವಿ ಅಂತ ತಗೊಳ್ಳೋಣ ಅಂತ ಓಕೆ ಇಲ್ಲಿ ಏನದ ಒಂದು ಭಾಗಲೆ ಎರಡು ಎಕ್ಸ್ ಅದಲ್ಲ ಇದನ್ನ ಹೆಂಗೆ ಬರಿಬೋದು ಒಂದು ಭಾಗಲೆ ಎರಡು ಗುಣಲೆ ಒಂದು ಭಾಗಲೆ ಎಕ್ಸ್ ಅಂತ ಬರಿಬೋದ ಆ ಥರ ಬಿಡಿಸ್ಬೋದು ಅದಕ್ಕೆ ಬಿಡಿಸ ಮತ್ತೆ ಅದೇ ಬರ್ತದಲ್ಲ ಅಂದರೆ ಇಲ್ಲಿ ಒಂದು ಭಾಗಲೆ ಎಕ್ಸ್ ಅಂತ ನಾವೇನು ತಗೊಳ್ಳೋಣ ಯು ಅಂತ ತಗೊಳ್ಳೋಣ ಒಂದು ಭಾಗಲೆ ಎಕ್ಸ್ ಇಸ್ ಈಕ್ವಲ್ ಟು ಯು ಮತ್ತು ಒಂದು ಭಾಗಲೆ ವಾಯ್ ಇಸ್ ಈಕ್ವಲ್ ಟು ವಿ ಆಗಿರಲಿ ಅಂತ ಬರೋಣ ಅವಾಗೇನಾಗುತ್ತೆ ಒಂದು ಭಾಗಲೆ ಎರಡು ಎಕ್ಸ್ ಅಂದರೆ ಒಂದು ಭಾಗಲೆ ಎಕ್ಸ್ಕ್ಕೆ ಏನು ತಗೋತೀಯ ಯು ತೊಗೊತೀಯ ಒಂದು ಭಾಗಲೆ ಎರಡು ಹೆಂಗದ ಹಂಗೆ ಬರಿಬೇಕು ಒಂದು ಭಾಗಲೆ ಎರಡು ಅಂತಂದರೆ ಒಂದು ಭಾಗಲೆ ಎರಡು ಒಂದು ಮ್ಯಾಗದ ಅಂದಂಗೆ ಅರ್ಥಾಯ್ತು ಓಕೆ ಪ್ಲಸ್ ಒಂದು ಭಾಗಲೆ ವಾಯ್ ಅಂತಂದ್ರೆ ಏನು ತೊಗೊಂಡು ವಿ ವಿ ಅಂತ ತೊಗೊಂಡಿದೀಯ ಓಕೆ ಒಂದು ಭಾಗಲೆ ವಾಯ್ ಅಂತಂದ್ರೆ ಒಂದು ಭಾಗಲೆ ವಿ ಸಾರಿ ಕಂಪ್ಲೀಟಾಗಿ ವಿ ತೊಗೊಂತಿಲ್ಲ ಒಂದು ಭಾಗಲೆ ವಾಯ್ ಅಂತಂದ್ರೆ ವಿ ತೊಗೊಂಡಿಯಾ ಡಿವೈಡೆಡ್ ಬೈ ಏನದ ಮೂರು ಅದ ಇಸ್ ಈಕ್ವಲ್ ಟು ಎರಡು ನಂತರ ಇದನ್ನ ಏನು ಮಾಡ್ತೀಯ ಒಂದು ಭಾಗಲೆ ಎಕ್ಸ್ ಅಂತಂದ್ರೆ ಯು ಭಾಗಲೆ ಮೂರು ಪ್ಲಸ್ ಒಂದು ಭಾಗಲೆ ಎರಡು ವಾಯ್ ಅಥವಾ ಒಂದು ಭಾಗಲೆ ವಾಯ್ ಅಂದರೆ ಏನು ತೊಗೊತೀಯ ವಿ ಭಾಗಲೆ ಎರಡು ಇಸ್ ಈಕ್ವಲ್ ಟು ಹದಿಮೂರು ಭಾಗಲೆ ಆರು ಅಂತ ಆಯಿತು ಈ ಥರ ಬಂತ ಇದು ಕೂಡ ನಮಗೆ ಸಂಪೂರ್ಣವಾದಂತಹ ಒಂದು ಶುದ್ಧ ಸಮೀಕರಣ ಅಲ್ಲ ಇದು ಯಾಕಂದರೆ ಭಾಗಾಕಾರದೊಳಗೆ ಏನದಾವ ಅಂತಂದ್ರೆ ಅಥವಾ ಛೇದದೊಳಗೆ ಏನದಾವ ನಂಬರ್ಗಳದಾವ ಇವುಗಳನ್ನು ಏನು ಮಾಡಬೇಕು ನಾನು ಒಂದು ಲಸ ತೆಗೆದು ಓರೆ ಗುಣಾಕಾರ ಮಾಡಿ ಆ ಕಡೆ ಬಲಭಾಗಕ್ಕೆ ಕಳಿಸೋಣಂತ ಅವಾಗ ಏನಾಗುತ್ತೆ ನೋಡ್ರಿ ಲಸ ಏನಾಗುತ್ತೆ ಎರಡು ಮತ್ತು ಮೂರು ಲಸ ಆರು ಬರ್ತದೆ ಎರಡು ಮತ್ತು ಮೂರು ಲಸ ಆರು ಬರ್ತದೆ ದಿಸ್ ಇಂಪ್ಲೈಸ್ ಇದನ್ನ ಈ ಕಡೆ ಗುಣಾಕಾರ ಮಾಡಿ ಇದನ್ನ ಈ ಕಡೆ ಗುಣಾಕಾರ ಮಾಡೋಣ ಅಂತ ಹೌದಿಲ್ಲ ಎರಡು ಮತ್ತು ಮೂರು ಲಸ ಆರು ಬಂದ್ರೆ ಎರಡು ಮೂರಲೇ ಆರು ಮೂರು ಎರಡಲೇ ಆರು ಮೂರು ಎರಡಲೇ ಆರು ಎರಡು ಮೂರಲೇ ಆರು ಓಕೆ ಮೂರು ಗುಂಡ್ಲೆ ಯು ಮೂರು ಯು ಪ್ಲಸ್ ಎರಡು ವಿ ಭಾಗಾಕಾರ ಎರಡು ಮೂರಲೇ ಆರು ಲಸ ಆರು ಬಂತು ಇಸ್ ಈಕ್ವಲ್ ಟು ಎಷ್ಟಪ್ಪ ಎರಡದ ದಿಸ್ ಇಂಪ್ಲೈಸ್ ಇಂಪ್ಲೈಸ್ ಅಂದರೆ ಇದರ ನಂತರದ ಸ್ಟೆಪ್ ಅಂದಂಗೆ ದಿಸ್ ಇಸ್ ಈಕ್ವಲ್ ಟು ಅಥವಾ ಇಂಪ್ಲೈಸ್ ಎರಡು ಗುಂಡ್ಲೆ ಯು ಎರಡು ಯು ಹಾಂ ಪ್ಲಸ್ ಮೂರು ವಿ ಡಿವೈಡೆಡ್ ಬೈ ಆರು ಇಸ್ ಈಕ್ವಲ್ ಟು ಹದಿಮೂರು ಭಾಗಲೆ ಆರು ಇದು ಭಾಗಾಕಾರ ಈ ಕಡೆ ಕಳ್ಸೋಣಂತ ಏನಾಗುತ್ತೆ ರೀ ಗುಣಾಕಾರ ಇದು ಕೂಡ ಏನಾಗುತ್ತೆ ಗುಣಾಕಾರ ಆಗುತ್ತೆ ನಿಮಗೆ ಮುಂದುಗಡೆ ಇಲ್ಲ ಏನಂತರ ಇಲ್ಲಿ ಜಾಗ ಇರಲಿಲ್ಲ ಅಂತಂದರೆ ಒಂದು ಕೇಳ್ಕೊಂಡು ಬರ್ಕೊಂತವ್ರಿ ಅರ್ಥಾಯ್ತು ಓಕೆ ದಿಸ್ ಇಂಪ್ಲೈಸ್ ಮೂರು ಯು ಪ್ಲಸ್ ಎರಡು ವಿ ಇಸ್ ಈಕ್ವಲ್ ಟು ಆರು ಗುಂಡ್ಲೆ ಎರಡು ಅಥವಾ ಎರಡು ಗುಂಡ್ಲೆ ಆರು ಎರಡು ಗುಂಡ್ಲೆ ಆರು ದಿಸ್ ಇಂಪ್ಲೈಸ್ ಎರಡು ಯು ಪ್ಲಸ್ ಮೂರು ವಿ ಇಸ್ ಈಕ್ವಲ್ ಟು ಹದಿಮೂರು ಭಾಗಲೆ ಆರು ಗುಣಾಕಾರ ಆರು ಓಕೆ ಆರು ಆರು ಕ್ಯಾನ್ಸಲ್ ಮಾಡೋಣ ಅಂತ ಅವಾಗೇನಾಯಿತು ಮೊದಲನೇ ಸಮೀಕರಣ ಬರಿತೀನಿ ನೋಡಿರಿ ಆದ್ದರಿಂದ ಮೂರು ಯು ಪ್ಲಸ್ ಎರಡು ವಿ ಇಸ್ ಈಕ್ವಲ್ ಟು ಹನ್ನೆರಡು ಇದನ್ನು ಸಮೀಕರಣ ಒಂದು ಅಂತ ತಗೊಳ್ಳೋಣ ನಂತರ ಎರಡು ಯು ಪ್ಲಸ್ ಮೂರು ವಿ ಇಸ್ ಈಕ್ವಲ್ ಟು ಹದಿಮೂರು ಅಂತ ಆಯಿತು ಇವುಗಳನ್ನು ನಾವು ವರ್ಜಿಸುವ ವಿಧಾನದಿಂದ ಬಿಡಿಸೋಣಂತ ವರ್ಜಿಸುವ ವಿಧಾನ ಅಂದರೆ ಗೊತ್ತಾ ವರ್ಜಿಸುವ ವಿಧಾನ ಅಂತಾರೆ ನಾವು ಒಂದು ಚರಾಕ್ಷರ ಯಾವುದಾದ್ರೂ ಒಂದು ಚರಾಕ್ಷರವನ್ನು ಸಮ ಮಾಡ್ಕೋಬೇಕು ಐದಾರು ಎಕ್ಸ್ ಎಕ್ಸ್ ಇತ್ತಂದರೆ ಎಕ್ಸ್ಗಳನ್ನು ಸಮ ಮಾಡ್ಕೋಬೇಕು ಐದರ ವಾಯ್ಸ್ ಇಲ್ಲಿ ಯು ವಿ ಅದವ ಹಾಗಾಗಿ ಯು ಅನ್ನು ಸಮ ಮಾಡ್ಕೊಳ್ಳೋಣ ಇಲ್ಲ ವಿಯನ್ನು ಸಮ ಮಾಡ್ಕೊಳ್ಳೋಣ ಅಂತ ಮೂರು ಎರಡಲೇ ಆರು ಎರಡು ಮೂರಲೇ ಆರು ಹೌದಾ ಮೂರೆರಡಲೇ ಆರು ಯು ಆರು ಯು ಪ್ಲಸ್ ಎರಡು ಎರಡಲೇ ನಾಲ್ಕು ವಿ ಇಸ್ ಈಕ್ವಲ್ ಟು ಇಪ್ಪತ್ನಾಲ್ಕು ನೆಕ್ಸ್ಟ್ ಆರು ಯು ಪ್ಲಸ್ ಒಂಬತ್ತು ವಿ ಇಸ್ ಈಕ್ವಲ್ ಟು ಮೂವತ್ತೊಂಬತ್ತು ಚಿಹ್ನೆಗಳನ್ನು ನಾವೇನು ಬದಲಾಯಿಸಬೇಕು ಚೇಂಜ್ ದಿ ಚಿನ್ನಾಸ್ ಹಾಗೆ ಪ್ಲಸ್ ಆರು ಮೈನಸ್ ಆರು ಕ್ಯಾನ್ಸಲ್ ಆಯಿತು ಆಮೇಲೆ ಒಂಬತ್ತರೊಳಗೆ ನಾಲ್ಕು ಮೈನಸ್ ಮಾಡಿದ್ರೆ ಮೈನಸ್ ಐದು ವಿ ಇಸ್ ಈಕ್ವಲ್ ಟು ಮೂವತ್ತೊಂಬತ್ತರೊಳಗೆ ಇಪ್ಪತ್ನಾಲ್ಕು ಮೈನಸ್ ಮಾಡಿದ್ರೆ ಮೈನಸ್ ಹದಿನೈದು ಇದು ಮೈನಸ್ ಮೈನಸ್ ಕ್ಯಾನ್ಸಲ್ ಆಯಿತು ವಿ ಇಸ್ ಈಕ್ವಲ್ ಟು ಹದಿನೈದು ಭಾಗಾಕಾರ ಐದು ಐದು ಒಂದಲೇ ಐದು ಮೂರಲೇ ಆದ್ದರಿಂದ ವಿ ಇಸ್ ಈಕ್ವಲ್ ಟು ಮೂರು ಬಂತು ವಿ ಈಕ್ವಲ್ ಟು ಮೂರು ಬಂತು ಇದನ್ನು ಸಮೀಕರಣ ಒಂದರೊಳಗೆ ವಿ ಎಲ್ಲದ ಅಲ್ಲಿ ಹಾಕೋಣಂತೆ
ಅರ್ಥಾಯ್ತು? ಸಮೀಕರಣ ಒಂದರಲ್ಲಿ, ಸಮೀಕರಣ ಒಂದರಲ್ಲಿ ವಿ ಇಸ್ ಈಕ್ವಲ್ ಟು ಮೂರನ್ನು ಆದೇಶಿಸಿದಾಗ ಅವಾಗ ಏನೈತೆ ಹೇಳ್ರಿ? ಮೂರು ಯು, ಮೂರು ಯು ಪ್ಲಸ್ ಎರಡು ವಿ, ಎರಡು ವಿ ಇಸ್ ಈಕ್ವಲ್ ಟು ಹನ್ನೆರಡು. ಮೂರು ಯು ಇಸ್ ಈಕ್ವಲ್ ಟು ಹನ್ನೆರಡು, ಎರಡು ಮೂರಲೇ ಆ ಕಡೆ ಹೋದ್ರೆ ಮೈನಸ್ ಆರು. ಮೂರು ಯು ಇಸ್ ಈಕ್ವಲ್ ಟು ಆರು, ಯು ಇಸ್ ಈಕ್ವಲ್ ಟು ಆರು ಭಾಗಲೇ ಮೂರು ಅಂತಂದ್ರೆ ಯು ಇಸ್ ಈಕ್ವಲ್ ಎಷ್ಟು ಬಂತ್ರಿ? ಎರಡು ಬಂತು. ವಿ ಈಕ್ವಲ್ ಟು ಮೂರು, ಯು ಈಕ್ವಲ್ ಟು ಎರಡು. ಆದರೆ ಇದೇ ಉತ್ತರ ಅಲ್ಲ. ಇಲ್ಲಿ ಏನಾಗುತ್ತೆ, ನಾವು ಏನು ತೊಗೊಂಡಿವಿ ಯು ಅಂತಂದ್ರೆ ಒನ್ ಬೈ ಎಕ್ಸ್ ತೊಗೊಂಡಿವಿ. ಆದ್ದರಿಂದ ಯು ಇಸ್ ಈಕ್ವಲ್ ಟು ಒನ್ ಬೈ ಎಕ್ಸ್ ಇಸ್ ಈಕ್ವಲ್ ಟು ಟು. ಒನ್ ಬೈ ಎಕ್ಸನ್ನು ಉಲ್ಟ ಮಾಡೋಣ. ಇದು ಟು ಅಂದರೆ ಟೂ ಬೈ ಒನ್ನ, ಓಕೆ ಇದನ್ನು ಉಲ್ಟ ಮಾಡಿದೆ. ಆದ್ದರಿಂದ ಏನಾಗ್ತಪ್ಪ, ಇದು ಎಕ್ಸ್ ಇಸ್ ಈಕ್ವಲ್ ಟು ಒಂದು ಭಾಗಲೇ ಎರಡು ಬಂತು. ಎಕ್ಸ್ ಈಕ್ವಲ್ ಟು ಒಂದು ಭಾಗಲೇ ಎರಡು ಬಂತು. ಅದೇ ಥರವಾಗಿ ವಿ ಇಸ್ ಈಕ್ವಲ್ ಟು ಒಂದು ಭಾಗಲೇ ವೈ ಇಸ್ ಈಕ್ವಲ್ ಟು ಇನ್ಮದ ಆನ್ಸರ್ ವಿ ಈಕ್ವಲ್ ಟು ಮೂರು ಅದ, ಮೂರು ಭಾಗಲೇ ಒಂದು ಅಂದಂಗೆ. ಇದನ್ನು ನಾವು ರೆಸಿಪ್ರೋಕಲ್ ತೊಗೊಂಡಾಗ ಅಥವಾ ವ್ಯತ್ಕ್ರಮಗೊಳಿಸಿದಾಗ ಅವಾಗ ಏನಂತ ಹೇಳಪ್ಪ, ವೈ ಇಸ್ ಈಕ್ವಲ್ ಟು ಒಂದು ಭಾಗಲೇ ಮೂರು ಅಂತ ಬಂತು. ಎಕ್ಸ್ನ ಬೆಲೆ ಸಿಕ್ತು, ವೈನ ಬೆಲೆ ಸಿಕ್ತು. ಅರ್ಥ ಆಯ್ತಾ? ಬರ್ಕೊ ಪ್ಲಸ್ ಮೂರು ವೈ ಟೂ ಪಾಯಿಂಟ್ ಸೆವೆನ್, ಓಕೆ ಒಂದು ಪಾಯಿಂಟ್ ಏಳು. ಮುಂದೆ ಹಾಂ ಮೈನಸ್ ಜೀರೋ ಪಾಯಿಂಟ್ ಎರಡು ವೈ ಇಸ್ ಈಕ್ವಲ್ ಟು ಜೀರೋ ಪಾಯಿಂಟ್ ಎಂಟು. ಅರ್ಥ ಆಯ್ತಾ? ಈ ಥರ ಪ್ರಶ್ನೆ ಅದ, ಏನಿಲ್ಲ ಇದರೊಳಗೂ ಕೂಡ. ನಾವೇನು ಮಾಡಬೇಕು, ಐದರ್ ಎಕ್ಸ್ ಈಕ್ವಲ್ ಮಾಡ್ಕೋಬೇಕು ಆರ್ ವೈ ಈಕ್ವಲ್ ಟು ಮಾಡ್ಕೋಬೇಕು. ಹೌದಾ? ಎಕ್ಸರ್ ಈಕ್ವಲ್ ಮಾಡ್ಕೋ ಇಲ್ಲ ವೈ ಆರ್ ಈಕ್ವಲ್ ಮಾಡ್ಕೋ. ಇಲ್ಲಿ ಎಕ್ಸ್ ಅನ್ನೋದ ನಾಲ್ಕು ಏಳೋದು ಭಾಳ ದೊಡ್ಡ ದೊಡ್ಡ ಸಂಖ್ಯೆಗಳಾದವು. ಇಲ್ಲಿ ಇದಕ್ಕೆ ಏಳರಲ್ಲಿ ಗುಣಾಕ್ರಮ ಮಾಡ್ಕೋತು, ಇದಕ್ಕೆ ನಾಲ್ಕರಲ್ಲಿ ಗುಣಾಕ್ರಮ ಮಾಡ್ಕೋತು, ಸ್ವಲ್ಪ ದೊಡ್ಡ ಆಗ್ತಾವೆ. ಹೌದಾ? ಇದು ನೋಡು ಮೂರು ಎರಡು ಪಾಯಿಂಟ್ ಇಲ್ಲ ಅಂತ ತಿಳ್ಕೊಂಬಿಡು ಮೊದಲು. ಇಲ್ಲಿ ಮೂರದ, ಇಲ್ಲಿ ಎರಡದ, ಇದಕ್ಕೆ ಎರಡರಲ್ಲೇ ಗುಣಾಕ್ರಮಣ, ಇದಕ್ಕೆ ಮೂರಲ್ಲೇ ಗುಣಾಕ್ರಮಣ, ಮುಗಿದೋಯ್ತು. ಆಲ್ರೆಡಿ ಚಿಹ್ನೆಗಳು ಚೇಂಜ್ ಆಗಿದ್ದೇವಾ? ಚೇಂಜ್ ಆಗಿದ್ದೇ ಇದ್ದು ಅಂತಂದ್ರೆ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಎರಡರಿಂದ ಇದನ್ನು ಸಮೀಕರಣ ಒಂದು ಅಂತ ತಿಳೋಣ. ಸಮೀಕರಣ ಒಂದನ್ನು ಎರಡರಿಂದ ಗುಣಾಕಾರ ಮಾಡೋಣ, ಸಮೀಕರಣ ಎರಡನ್ನು ಮೂರರಿಂದ ಗುಣಾಕಾರ ಮಾಡೋಣ ಅಂತ. ಅವಾಗ ಏನಾಯ್ತು ನೋಡು, ಜೀರೋ ಪಾಯಿಂಟ್ ನಾಲ್ಕಲೇ ಎಂಟು, ಜೀರೋ ಪಾಯಿಂಟ್ ಎಂಟು ಎಕ್ಸ್ ಪ್ಲಸ್ ಜೀರೋ ಪಾಯಿಂಟ್ ಆರು ವೈ ಇಸ್ ಈಕ್ವಲ್ ಟು ಮೂರು ಪಾಯಿಂಟ್ ನಾಲ್ಕು. ನಂತರ ಇವು ಮೂರಳೆ ಇಪ್ಪತ್ತೊಂದು ಎರಡು ಪಾಯಿಂಟ್ ಒಂದು ಎಕ್ಸ್ ಹಾಂ ಮೈನಸ್ ಜೀರೋ ಪಾಯಿಂಟ್ ಆರು ವೈ ಈಕ್ವಲ್ ಟು ಎಂಟು ಮೂರಲೇ ಇಪ್ಪತ್ನಾಲ್ಕು, ಎರಡು ಪಾಯಿಂಟ್ ನಾಲ್ಕು. ಆಲ್ರೆಡಿ ಸಿಂಬಲ್ ಚೇಂಜ್ ಆಗಿದವ, ಕ್ಯಾನ್ಸಲ್ ಮಾಡು. ಆಮೇಲೆ ಎರಡು ಪಾಯಿಂಟ್ ಒಂದು ಪಾಯಿಂಟ್ ಎಂಟು ಅಂದರೆ ಎರಡು ಪಾಯಿಂಟ್ ಒಂಬತ್ತು ಎಕ್ಸ್ ಇಸ್ ಈಕ್ವಲ್ ಟು ಐದು ಪಾಯಿಂಟ್ ಎಂಟು. ಎರಡು ಪಾಯಿಂಟ್ ಒಂಬತ್ತು ಗುಣಾಕಾರದ ಈ ಕಡೆ ಬಂದಾಗ ಭಾಗಾಕಾರ, ಎಕ್ಸ್ ಈಕ್ವಲ್ ಟು ಐದು ಪಾಯಿಂಟ್ ಎಂಟು ಭಾಗಾಕಾರ ಎರಡು ಪಾಯಿಂಟ್ ಒಂಬತ್ತು. ಇಪ್ಪತ್ತೊಂಬತ್ತು ಒಂದಲೇ ಇಪ್ಪತ್ತೊಂಬತ್ತು ಎರಡಲೇ, ಪಾಯಿಂಟ್ ಸೇಮ್ ಇದಾವೆ, ಪಾಯಿಂಟ್ ಕ್ಯಾನ್ಸಲ್ ಆಗಿ ಹೋಗ್ಬಿಡ್ತಾವೆ. ಎಕ್ಸ್ ಇಸ್ ಈಕ್ವಲ್ ಟು ಎರಡು ಬಂತು. ಎಕ್ಸ್ ಈಕ್ವಲ್ ಟು ಎರಡನ್ನು ಸಮೀಕರಣ ಒಂದರೊಳಗೆ ಎಕ್ಸ್ ಇದ್ದಲ್ಲಿ ಹಾಕೋಣಂತ. ಅವಾಗೇನಾಯ್ತು ನೋಡ್ರಿ, ಸಮೀಕರಣ ಒಂದರಲ್ಲಿ ಎಕ್ಸ್ ಈಕ್ವಲ್ ಟು ಎರಡು ಆದೇಶಿಸಿದಾಗ ಜೀರೋ ಪಾಯಿಂಟ್ ನಾಲ್ಕು ಎಕ್ಸ್ ಪ್ಲಸ್ ಜೀರೋ ಪಾಯಿಂಟ್ ಮೂರು ವೈ ಇಸ್ ಈಕ್ವಲ್ ಟು ಒಂದು ಪಾಯಿಂಟ್ ಏಳು, ಜೀರೋ ಪಾಯಿಂಟ್ ಎಂಟು ಪ್ಲಸ್ ಜೀರೋ ಪಾಯಿಂಟ್ ಮೂರು ವೈ ಇಸ್ ಈಕ್ವಲ್ ಟು ಒಂದು ಪಾಯಿಂಟ್ ಏಳು. ಜೀರೋ ಪಾಯಿಂಟ್ ಎಂಟು ಇಕ್ಕಡೆ ಕಳ್ಸೋಣಂತೆ, ಪ್ಲಸ್ ಇದ್ದಿದ್ದು ಮೈನಸ್ ಆಗ್ತದೆ. ಜೀರೋ ಪಾಯಿಂಟ್ ಮೂರು ವೈ ಇಸ್ ಈಕ್ವಲ್ ಟು ಒಂದು ಪಾಯಿಂಟ್ ಏಳು ಮೈನಸ್ ಜೀರೋ ಪಾಯಿಂಟ್ ಎಂಟು. ಜೀರೋ ಪಾಯಿಂಟ್ ಮೂರು ವೈ ಇಸ್ ಈಕ್ವಲ್ ಟು ಜೀರೋ ಪಾಯಿಂಟ್ ಒಂಬತ್ತು, ವೈ ಇಸ್ ಈಕ್ವಲ್ ಟು ಜೀರೋ ಪಾಯಿಂಟ್ ಒಂಬತ್ತು ಗುಣಾಕಾರ ಇದೆ. ಇದು ಇಲ್ಲಿ ಬಂದ ಭಾಗಾಕಾರ ಜೀರೋ ಪಾಯಿಂಟ್ ಮೂರು, ಪಾಯಿಂಟ್ ಆಗಬೇಕು ಒಂದು ಬರೋದು, ಪಾಯಿಂಟ್ ಆಗಬೇಕು ಒಂದು ಬರೋದು, ಕ್ಯಾನ್ಸಲ್ ಆಗ್ಬಿಡ್ತೈತೆ ಅದು. ಅದಕ್ಕೆ ಮೂರು ಒಂದಲೇ ಮೂರು, ಮೂರು ಮೂರಲೇ ಒಂಬತ್ತು. ವೈ ಇಸ್ ಈಕ್ವಲ್ ಟು ವಾಯಿನ ಬೆಲೆ ಮೂರು ಬಂತು, ಎಕ್ಸ್ನ ಬೆಲೆ ಎರಡು ಬಂತು. ಎರಡು ಭಾಗಲೇ ರೂಟ್ ಎಕ್ಸ್ ಪ್ಲಸ್ ಮೂರು ಭಾಗಲೇ ರೂಟ್ ವೈ ಇಸ್ ಈಕ್ವಲ್ ಟು ಎಂಟು. ಹೌದಾ? ಎರಡ ಎರಡು ಸಮೀಕರಣ ಒಂದಂತ ಆಮೇಲೆ ತೊಗೊಂಡು ಬೇಕಾರೆ ಮೊದಲು ಬರ್ಕೊಂಡು ಫಸ್ಟಿಗೆ. ಮತ್ತು ಇನ್ನೊಂದೇನಪ್ಪ, ನಾಲ್ಕು ಭಾಗಲೇ ರೂಟ್ ಎಕ್ಸ್ ಮೈನಸ್ ಒಂಬತ್ತು ಭಾಗಲೇ ರೂಟ್ ವೈ ಮೈನಸ್ ಒಂದು. ಓಕೆ, ಇಲ್ಲಿ ಒಂದು ಭಾಗಲೇ ರೂಟ್ ಎಕ್ಸ್ ಅದ ಇದು, ಅಂದರೆ ಇದು ಛೇದದೊಳಗೆ ರೂಟ್ ಎಕ್ಸ್ ಅದ ಅಂದ್ರೆ ಒಂದು ಭಾಗಲೇ ಅಂದಂಗೆ. ಇದು ಒಂದು ಭಾಗಲೇ ರೂಟ್ ಎಕ್ಸ್, ಒಂದು ಭಾಗಲೇ ರೂಟ್ ವೈ ಅಂದಂಗೆ. ಹೌದಾ?
ಅಂದರೆ ಒಂದು ಬಾಗಿಲು ರೂಟ್ ಎಕ್ಸ್ ಈಕ್ವಲ್ ಟು ಯು ಅಂತ ತಗೊಳ್ಳೋಣ ಅಂತ, ಒಂದು ಬಾಗಿಲು ರೂಟ್ ವೈ ಇಸ್ ಈಕ್ವಲ್ ಟು ವಿ ಅಂತ ತಗೊಳ್ಳೋಣ. ಒಂದು ಬಾಗಿಲು ರೂಟ್ ಎಕ್ಸ್ ಇಸ್ ಈಕ್ವಲ್ ಟು ಯು ಮತ್ತು ಒಂದು ಬಾಗಿಲು ರೂಟ್ ವೈ ಇಸ್ ಈಕ್ವಲ್ ಟು ವಿ ಆದಾಗ ಅಥವಾ ತೆಗೆದು ಅಂದು ತೆಗೆದುಕೊಳ್ಳೋಣ. ಅವಾಗೇನಾಯಿತು, ಎರಡು ಮ್ಯಾಗದ ಹಂಗೆ ಉಳಿತದ ಗುಣಾಕಾರ ಒಂದು ಬಾಗಿಲು ರೂಟ್ ಎಕ್ಸ್. ಇದು ಇದು ನಿಂಗೆ ಬರಿಬೋದಾ? ಹೌದಿಲ್ಲರಿ. ಓಕೆ, ಒಂದು ಬಾಗಿಲು ರೂಟ್ ಎಕ್ಸ್ ಅಂದರೆ ಏನು ತೊಗೊಂಡಿದ್ದೀವಿ? ಯು. ಎರಡು ಯು ಅಂದರೆ ಇದೇನು ಬರಲಿ, ಎರಡು ಯು ಪ್ಲಸ್ ಮೂರು ವಿ ಇಸ್ ಈಕ್ವಲ್ ಟು ಎರಡು. ಮತ್ತು ಇನ್ನೊಂದು ತೊಗೊಳ್ಳೋಣಂತ, ನಾಲ್ಕು ಯು ಮೈನಸ್ ಒಂಬತ್ತು ವಿ ಇಸ್ ಈಕ್ವಲ್ ಟು ಮೈನಸ್ ಒಂದು. ಇದನ್ನು ಸಮೀಕರಣ ಒಂದು ಅಂತ ತಗೊಳ್ಳೋಣ. ಇಲ್ಲಿ ಎರಡದ, ಇಲ್ಲಿ ನಾಲ್ಕದ, ಇದಕ್ಕೆ ಎರಡರಲ್ಲೇ ಗುಣಾಕಾರ ಮಾಡೋಣ, ಇದಕ್ಕೆ ಒಂದರಲ್ಲೇ ಗುಣಾಕಾರ ಮಾಡೋಣ ಅಂತ. ಏನಾಗುತ್ತೆ ಇವಾಗ, ಎರಡು ಎರಡಲೇ ನಾಲ್ಕು ಯು ಪ್ಲಸ್ ಆರು ವಿ ಇಸ್ ಈಕ್ವಲ್ ಟು ನಾಲ್ಕು. ನಾಲ್ಕು ಯು ಮೈನಸ್ ಒಂಬತ್ತು ವಿ ಇಸ್ ಈಕ್ವಲ್ ಟು ಮೈನಸ್ ಒಂದು. ಮೈನಸ್ ಪ್ಲಸ್ ಪ್ಲಸ್ ಚಿಹ್ನೆಗಳನ್ನ ಚೇಂಜ್ ಮಾಡೋಣ ಅಂತ, ಪ್ಲಸ್ ಮೈನಸ್ ಕ್ಯಾನ್ಸಲ್ ಆಗ್ತದೆ. ಇದು ಪ್ಲಸ್ ಕೂಡಿಸು ಆರು ಪ್ಲಸ್ ಒಂಬತ್ತು ಹದಿನೈದು ವಿ ಆಗ್ತದೆ. ನಾಲ್ಕು ಪ್ಲಸ್ ಒಂದು ಐದು ಆಗ್ತದೆ. ವಿ ಇಸ್ ಈಕ್ವಲ್ ಟು ಗುಣಾಕಾರ ಇದೆ ಈ ಕಡೆ ಬಂದಾಗ ಭಾಗಾಕಾರ, ಐದು ಭಾಗಾಕಾರ ಹದಿನೈದು ಮತ್ತು ಹದಿನೈದು ಭಾಗಾಕಾರ ಐದು ಬರೋಂಗಿದೆ. ಹ್ಞೂ, ಹಂಗಾದರೆ ಒಂದಿಷ್ಟು ಮಂದಿ ಒಂದು ಐದು ಒಂದಲೇ ಐದು ಐದು ಮೂರಲೇ ಹದಿನೈದು. ಆದ್ದರಿಂದ ವಿ ಇಸ್ ಈಕ್ವಲ್ ಟು ಎಷ್ಟು ಬಂತ್ರಿ? ಒಂದು ಭಾಗಲೇ ಮೂರು ಅಂತ ಬಂತು. ಈ ವಿ ಈಕ್ವಲ್ ಟು ಒಂದು ಭಾಗಲೇ ಮೂರನ್ನು ಈ ಸಮೀಕರಣ ಒಂದರೊಳಗೆ ಹಾಕೋಣಂತ್ರಿ. ಆವಾಗೇನೆ ತೊಗೊಂಡು, ಸಮೀಕರಣ ಒಂದರಲ್ಲಿ ವಿ ಇಸ್ ಈಕ್ವಲ್ ಟು ಒಂದು ಭಾಗಲೇ ಮೂರು ಆದೇಶಿಸಿದಾಗ, ಓಕೆ, ಎರಡು ಯು ಪ್ಲಸ್ ಮೂರು ವಿ, ವಿ ಅಂತಂದ್ರೆ ಒಂದು ಭಾಗಲೇ ಮೂರು ಇಸ್ ಈಕ್ವಲ್ ಟು ಎರಡು. ಮೂರು ಮೂರು ಕ್ಯಾನ್ಸಲ್, ಎರಡು ಯು ಪ್ಲಸ್ ಒಂದು ಇಸ್ ಈಕ್ವಲ್ ಟು ಎರಡು. ಎರಡು ಯು ಇಸ್ ಈಕ್ವಲ್ ಟು ಎರಡು ಮೈನಸ್ ಒಂದು. ಯು ಇಸ್ ಈಕ್ವಲ್ ಟು ಏನಾಗ್ತದೆ ಇವಾಗ, ಒಂದು ಭಾಗಲೇ ಎರಡು, ಹೌದಾ? ಒಂದು ಗುಣಾಕಾರ ಇದ್ದ ಕಡೆ ಬಂದಾಗ ಭಾಗಾಕಾರ ಆಗ್ತದೆ. ಯು ಇಸ್ ಈಕ್ವಲ್ ಟು ಒಂದು ಭಾಗಲೇ ಎರಡು ಬಂತು, ವಿ ಇಸ್ ಈಕ್ವಲ್ ಟು ಒಂದು ಭಾಗಲೇ ಮೂರು ಬಂತು. ಆದರೆ ನಾವೇನು ತೊಗೊಂಡಿದ್ವಿ, ಯು ಇಸ್ ಈಕ್ವಲ್ ಟು ಒಂದು ಭಾಗಲೇ ರೂಟ್ ಎಕ್ಸ್ ಅಂತ ತೊಗೊಂಡಿದ್ವಿ. ಯು ಅಂದರೆ ಎಷ್ಟು ಬಂದೈತೆ ಈಗ, ಒಂದು ಭಾಗಲೇ ಎರಡು ಇಸ್ ಈಕ್ವಲ್ ಟು ಒಂದು ಭಾಗಲೇ ರೂಟ್ ಎಕ್ಸ್ ಅಂತ ಬಂದೈತಿ. ಇದನ್ನು ಏನು ಮಾಡೋಣ, ವ್ಯುತ್ಕ್ರಮ ತೊಗೊಳ್ಳೋಣ ಅಂತ. ಅವಾಗ ಏನಾಗುತ್ತೆ ರೀ, ರೂಟ್ ಎಕ್ಸ್ ಇಸ್ ಈಕ್ವಲ್ ಟು ಎರಡು ಅಂತ ಆಯಿತು, ಹೌದಾ? ಇದನ್ನು ಎರಡು ಕಡೆಗೆ ವರ್ಗಗೊಳಿಸಿದಾಗ, ಎರಡು ಕಡೆ ವರ್ಗಗೊಳಿಸಿದಾಗ, ವರ್ಗಗೊಳಿಸಿದಾಗ ರೂಟ್ ಇದ್ದು ಹೋಗ್ಬಿಡ್ತದೆ. ಏನು ಬರ್ತದೆ ಬರೀ ಇಲ್ಲಿ ಎಕ್ಸ್ ಬರ್ತದೆ. ಇದನ್ನು ವರ್ಗ ಮಾಡಿದ್ರೆ ಎಷ್ಟು ಬರ್ತದೆ? ನಾಲ್ಕು. ಎರಡರ ವರ್ಗ ನಾಲ್ಕು ಬಂತು. ವಿ ಇಸ್ ಈಕ್ವಲ್ ಟು ಒಂದು ಭಾಗಲೇ ರೂಟ್ ವೈ, ಹೌದಾ? ಆಮೇಲೆ ವಿ ಅಂದರೆ ಏನು ತೊಗೊಂಡಿದ್ವಿ, ಏನು ಬಂದಿತ್ತು ಆನ್ಸರ್? ಒಂದು ಭಾಗಲೇ ಮೂರು. ಒಂದು ಭಾಗಲೇ ಮೂರು ಇಸ್ ಈಕ್ವಲ್ ಟು ಒಂದು ಭಾಗಲೇ ರೂಟ್ ವೈ. ವ್ಯುತ್ಕ್ರಮ ತಗೊಂಡಾಗ ರೂಟ್ ವೈ ಇಸ್ ಈಕ್ವಲ್ ಟು ಮೂರು. ಎರಡೂ ಕಡೆ ವರ್ಗಗೊಳಿಸಿದಾಗ ಅವಾಗೇನು ಮಾಡ್ತೀವಿ ರೀ, ಇಲ್ಲಿ ರೂಟ್ ಕ್ಯಾನ್ಸಲ್ ಆಗ್ತದೆ, ವಾಯ್ ಎಷ್ಟೇ ಬರ್ತದೆ, ಇದನ್ನು ಸ್ಕ್ವಯರ್ ಮಾಡಬೇಕು, ಅವಾಗ ಏನಾಗ್ತದೆ ಒಂಬತ್ತು ಬರ್ತದೆ. ವಾಯ್ ಇಸ್ ಈಕ್ವಲ್ ಟು ಒಂಬತ್ತು, ಎಕ್ಸ್ ಈಕ್ವಲ್ ಟು ನಾಲ್ಕು ಅಂತ ಬರ್ತದೆ. ಉತ್ತಮವಾದಂಥ ಪ್ರಶ್ನೆ ಬರ್ಬಿಟ್ಟು. ಸಮೀಕರಣಗಳನ್ನು ಏನು ಮಾಡಬೇಕು, ನಾವು ವರ್ಜಿಸುವ ವಿಧಾನದಿಂದ ಬಿಡಿಸ್ಬೇಕು ಅಂತ. ಯಾವ ಥರ ಬಿಡಿಸ್ತೀಯ ವರ್ಜಿಸುವ ವಿಧಾನದಿಂದ? ಈ ಥರ ಕಂಪೌಂಡ್ ಅಂತ ಕರಿತೀವಿ ನಾವು, ಮಿಶ್ರ ಆಗೈತೆ ಅಲ್ಲಿ, ಹೌದಾ? ಸಮ್ಮಿಶ್ರ ಸರ್ಕಾರ ಆಗಿಬಿಟ್ಟೈತಿ. ಇದನ್ನೇನು ಮಾಡಬೇಕು ನಾವು, ಹೊಡಿಬೇಕಾಗ್ತದೆ. ಅದಕ್ಕೇನು ಮಾಡಬೇಕು, ಮೊದಲು ಯಾವುದೇ ಒಂದು ಬೆಲೆಗಳು ಈ ಥರ ಇರ್ತದೆ ಗೊತ್ತಾ? ಉದಾಹರಣೆ ಹೇಳ್ಬೇಕಂತಂದ್ರೆ ಎರಡು ಪ್ಲಸ್ ಮೂರು ಎಕ್ಸ್ ಭಾಗಾಕಾರ ಐದು ಅದಂತ ತಿಳ್ಕೊ. ಹಿಂಗೆ ಇದನ್ನು ಹೆಂಗೆ ಬರಿಬೋದು, ಎರಡು ಭಾಗಲೇ ಐದು ಪ್ಲಸ್ ಮೂರು ಎಕ್ಸ್ ಭಾಗಲೇ ಐದು, ಈ ಥರ ಬಿಡಿಸ್ಕೊಂಡು ಬರಿಬೋದಾ? ಅದೇ ಥರ ಇಲ್ಲೂ ಕೂಡ ಇದನ್ನೇ ಅಪ್ಲೈ ಮಾಡೋಣಂತ. ಓಕೆ, ಎಕ್ಸ್ ಭಾಗಲೇ ಎಕ್ಸ್ ವಾಯ್ ಪ್ಲಸ್ ವಾಯ್ ಭಾಗಲೇ ಎಕ್ಸ್ ವಾಯ್ ಇಸ್ ಈಕ್ವಲ್ ಟು ಎರಡು. ಮತ್ತು ಎಕ್ಸ್ ಭಾಗಲೇ ಎಕ್ಸ್ ವಾಯ್ ಮೈನಸ್ ವಾಯ್ ಭಾಗಲೇ ಎಕ್ಸ್ ವಾಯ್ ಇಸ್ ಈಕ್ವಲ್ ಟು ಆರು. ಎಕ್ಸ್ ಒಂದಲೇ ಎಕ್ಸ್ ವಾಯ್ ಒಂದಲೇ ವಾಯ್, ನೆಕ್ಸ್ಟ್ ಎಕ್ಸ್ ಒಂದ್ಲ ಎಕ್ಸ್ ಹೋಯಿತು, ವಾಯ್ ಒಂದ್ಲ ವಾಯ್ ಹೋಯಿತು. ಒಂದು ಭಾಗಲೇ ಏನು ಉಳಿತಪ್ಪ, ವಾಯ್ ಪ್ಲಸ್ ಒಂದು ಭಾಗಲೇ ಎಕ್ಸ್ ಇಸ್ ಈಕ್ವಲ್ ಟು ಎರಡು. ಮತ್ತು ಇಲ್ಲೇನು ಉಳಿತು, ಒಂದು ಭಾಗಲೇ ವಾಯ್ ಮೈನಸ್ ಒಂದು ಭಾಗಲೇ ಎಕ್ಸ್ ಇಸ್ ಈಕ್ವಲ್ ಟು ಆರು ಅಂತ ಉಳಿತು. ಒಂದು ಭಾಗಲೇ ಎಕ್ಸ್ ಅಂತಂದ್ರೆ ನಾವೇನು ಹಾಕೋಣ, ಯು ಅಂತ ತೊಗೊಳ್ಳೋಣ ಅಂತ. ನೀವೇನಾದರೂ ತೊಗೊಳ್ರಿ. ಮತ್ತು ಒಂದು ಭಾಗಲೇ ವಾಯ್ ಇಸ್ ಈಕ್ವಲ್ ಟು ವಿ ಅಂತ ಆದಾಗ, ಒಂದು ಭಾಗಲೇ ಇದು ಯು ಅದ, ಇದು ವಿ ಅದ, ವಿ ಪ್ಲಸ್ ಯು ಡಿವೈಡೆಡ್ ಯು ಇಸ್ ಈಕ್ವಲ್ ಟು ಎರಡು, ಸಮೀಕರಣ ಒಂದು. ಇನ್ನೊಂದೇನಪ್ಪ, ವಿ ಮೈನಸ್ ಯು
is equal to R. Already ಸಮ ಅದವ ಆಮೇಲೆ ಚಿಹ್ನೆಗಳು ಚೇಂಜ್ ಅದವ ಪ್ಲಸ್ ಮೈನಸ್ ಕ್ಯಾನ್ಸಲ್ ಆಗ್ತವ ವಿ ಪ್ಲಸ್ ವಿ ಎರಡು ವಿ ಇಸ್ ಈಕ್ವಲ್ ಟು ಆರು ಪ್ಲಸ್ ಎರಡು ಎಂಟು ವಿ ಇಸ್ ಈಕ್ವಲ್ ಟು ಎಂಟು ಭಾಗಕಾರ ಎರಡು ವಿ ಇಸ್ ಈಕ್ವಲ್ ಟು ನಾಲ್ಕು ಬಂತು ಈ ವಿ ಈಕ್ವಲ್ ಟು ನಾಲ್ಕನ್ನು ಸಮೀಕರಣ ಒಂದರೊಳಗೆ ವಿ ಬೆಲೆಯಲ್ಲಿ ಹಾಕೋಣಂತೆ ಸಮೀಕರಣ ಒಂದರಲ್ಲಿ ವಿ ಈಕ್ವಲ್ ಟು ನಾಲ್ಕನ್ನು ಆದೇಶಿಸಿದಾಗ ಅವಾಗೇನಾಯಿತು ನಾಲ್ಕು ಪ್ಲಸ್ ಯು ಇಸ್ ಈಕ್ವಲ್ ಟು ಎರಡು ಹೌದಾ ಈ ಸಮೀಕರಣ ನಾಲ್ಕು ಪ್ಲಸ್ ಯು ಇಸ್ ಈಕ್ವಲ್ ಟು ಎರಡು ಅಂತ ಬಂತು ಪ್ಲಸ್ ನಾಲ್ಕು ಕಡೆ ಕಳ್ಸೇನೈತೆ ರೀ ಯು ಇಸ್ ಈಕ್ವಲ್ ಟು ಎರಡು ಮೈನಸ್ ನಾಲ್ಕು ಯು ಇಸ್ ಈಕ್ವಲ್ ಟು ಮೈನಸ್ ಎರಡು ವಿ ಯು ಬಂದರೆ ಉತ್ತರ ಅಲ್ಲ ನಾವೇನು ಮಾಡಬೇಕು ಎಕ್ಸ್ ವೈಗಳನ್ನು ಕಂಡುಹಿಡಿಬೇಕು ಆದ್ದರಿಂದ ಯು ಇಸ್ ಈಕ್ವಲ್ ಟು ಏನು ತೊಗೊಂಡಿದ್ವಿ ಮೊದಲು ಒಂದು ಭಾಗಲೇ ಎಕ್ಸ್ ಅಂತ ತೊಗೊಂಡಿದ್ವಿ ಒಂದು ಭಾಗಲೆ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ಬಂದಿತ್ತು ಯು ಅಂತಂದ್ರೆ ಮೈನಸ್ ಎರಡು ಭಾಗಲೆ ಒಂದು ಓಕೆ ವ್ಯತ್ಕ್ರಮಗೊಳಿಸಿದಾಗ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಒಂದು ಭಾಗಲೆ ಎರಡು ಎಕ್ಸ್ನ ಬೆಲೆ ಬಂತು ಅದೇ ಥರನಾಗಿ ವಿ ಇಸ್ ಈಕ್ವಲ್ ಟು ಒಂದು ಭಾಗಲೆ ವೈ ಇಸ್ ಈಕ್ವಲ್ ಟು ಮೈನಸ್ ಇಲ್ಲ ಪ್ಲಸ್ ಪ್ಲಸ್ ನಾಲ್ಕು ಬಂದೈತೆ ಉತ್ತರ ಪ್ಲಸ್ ನಾಲ್ಕು ಬಂದಿದೆ ನಾಲ್ಕು ಭಾಗಲೆ ಒಂದು ವ್ಯತ್ಕ್ರಮಗೊಳಿಸಿದಾಗ ವೈ ಇಸ್ ಈಕ್ವಲ್ ಟು ಒಂದು ಭಾಗಲೆ ನಾಲ್ಕು ಅಂತ ಬಂತು ವಾಯಿನ ಬೆಲೆ ಒಂದು ಭಾಗಲೆ ನಾಲ್ಕು ಎಕ್ಸ್ನ ಬೆಲೆ ಮೈನಸ್ ಒಂದು ಭಾಗಲೆ ಎರಡು ಅಂತ ಆಗ್ತದೆ ಬರ್ಕೊಟ್ರಿ ಮುಂದಿನ ಪ್ರಶ್ನೆ ಮೂರು ಭಾಗಲೆ ಮೂರು ಭಾಗಲೆ ಎಕ್ಸ್ ಪ್ಲಸ್ ವಾಯ್ ಪ್ಲಸ್ ಮುಂದೆ ಓಕೆ ಮತ್ತು ಇನ್ನೊಂದು ಸಮೀಕರಣ ಒಂಬತ್ತು ಭಾಗಲೆ ಎಕ್ಸ್ ಪ್ಲಸ್ ವೈ ಮೈನಸ್ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಒಂದು ಹೌದಾ ಇಲ್ಲೇನೈತೆ ನೋಡಪ್ಪ ಎಕ್ಸ್ ಪ್ಲಸ್ ವೈ ಎಕ್ಸ್ ಮೈನಸ್ ವೈ ಎಕ್ಸ್ ಪ್ಲಸ್ ವೈ ಎಕ್ಸ್ ಮೈನಸ್ ವೈ ಕಾಮನ್ ಅದವ ಕಾಮನ್ ಇದ್ದಾಗ ಒಂದು ಭಾಗಲೆ ಅದಾವು ಛೇದದೊಳಗೆ ಅದಾವು ಛೇದದೊಳಗಿದ್ರೆ ಒಂದು ಭಾಗಲೆ ಅಂತ ತಗೋಬೇಕು ಅರ್ಥೈತಾ ಛೇದದೊಳಗಿದವ ಒಂದು ಭಾಗಲೆ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಯು ಅಂತ ತಗೊಳ್ಳೋಣ ಅಂತ ತಿಳಿತು ಇನ್ನೊಂದು ಏನು ತೊತೀಯ ಒಂದು ಭಾಗಲೆ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ವಿ ಅಂತ ತಗೊಳ್ಳೋಣಂತ ಇದು ಮೂರು ಒಂದು ಭಾಗಲೆ ಎಕ್ಸ್ ಅಂತ ಎಕ್ಸ್ ಪ್ಲಸ್ ವೈ ಅಂದ್ರೆ ಯು ಮೂರು ಯು ಎರಡು ವಿ ಓಕೆ ಮೂರು ಯು ಪ್ಲಸ್ ಎರಡು ವಿ ಇಸ್ ಈಕ್ವಲ್ ಟು ಎರಡು ಸಮೀಕರಣ ಒಂದು ಒಂಬತ್ತು ಯು ಮೈನಸ್ ನಾಲ್ಕು ವಿ ಇಸ್ ಈಕ್ವಲ್ ಟು ಒಂದು ಈಗ ಇಲ್ಲಿ ಎರಡದ ಇಲ್ಲಿ ನಾಲ್ಕದ ಇದಕ್ಕೆ ಎರಡರಿಂದ ಗುಣಾಕಾರ ಮಾಡೋಣ ಇದಕ್ಕೆ ಒಂದರಿಂದ ಗುಣಾಕಾರ ಮಾಡೋಣ ಅಂತ ಮೂರೆರಡಲೆ ಆರು ಯು ಪ್ಲಸ್ ನಾಲ್ಕು ವಿ ಇಸ್ ಈಕ್ವಲ್ ಟು ನಾಲ್ಕು ಒಂಬತ್ತು ಯು ಮೈನಸ್ ನಾಲ್ಕು ವಿ ಇಸ್ ಈಕ್ವಲ್ ಟು ಒಂದು ಇವೆರಡು ಚೇಂಜ್ ಆಯಿತಾ ಚಿಹ್ನೆಗಳು ಕ್ಯಾನ್ಸಲ್ ಮಾಡು ಆರು ಪ್ಲಸ್ ಒಂಬತ್ತು ಹದಿನೈದು ಯು ಇಸ್ ಈಕ್ವಲ್ ಟು ಐದು ಯು ಇಸ್ ಈಕ್ವಲ್ ಟು ಐದು ಭಾಗಲೆ ಹದಿನೈದು ಐದು ಒಂದಲೆ ಐದು ಮೂರಲೆ ಯು ಇಸ್ ಈಕ್ವಲ್ ಟು ಒಂದು ಭಾಗಲೆ ಮೂರು ಒಂದು ಭಾಗಲೆ ಮೂರನ್ನು ನಾವೇನು ಮಾಡ್ಬೇಕೀಗ ಸಮೀಕರಣ ಒಂದರೊಳಗೆ ಆದೇಶ ಮಾಡೋಣ ಅಂತ ಅವಾಗೇನೈತೆ ನೋಡ್ರಿ ಸಮೀಕರಣ ಒಂದರಲ್ಲಿ ಒಂದು ಯು ಇಸ್ ಈಕ್ವಲ್ ಟು ಒಂದು ಭಾಗಲೆ ಮೂರು ಆದೇಶಿಸಿದಾಗ ಮೂರು ಗುಂಡ್ಲೆ ಒಂದು ಭಾಗಲೆ ಮೂರು ಪ್ಲಸ್ ಎರಡು ವಿ ಇಸ್ ಈಕ್ವಲ್ ಟು ಎರಡು ಓಕೆ ಎರಡು ವಿ ಇಸ್ ಈಕ್ವಲ್ ಟು ಎರಡು ಮೈನಸ್ ಒಂದು ವಿ ಇಸ್ ಈಕ್ವಲ್ ಟು ಒಂದು ಭಾಗಲೆ ಎರಡು ಬಂತ ವಿನ ಬೆಲೆ ಒಂದು ಭಾಗಲೆ ಎರಡು ಬಂತು ಯುವಿನ ಭಾಗಲೆ ಬೆಲೆ ಒಂದು ಭಾಗಲೆ ಮೂರು ಬಂತು ಆದ್ರೆ ಯು ಅಂದ್ರೆ ಏನು ತೊಗೊಂಡಿದ್ದೀನಿ ನೀನು ಯು ಇಸ್ ಈಕ್ವಲ್ ಟು ಒಂದು ಭಾಗಲೆ ಮೂರು ಇಸ್ ಈಕ್ವಲ್ ಟು ಒಂದು ಭಾಗಲೆ ಎಕ್ಸ್ ಪ್ಲಸ್ ವೈ ಇದನ್ನು ಉಲ್ಟ ಮಾಡೋವಾಗ ಏನಾಗ್ತದೆ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಮೂರು ಅಂತ ಬರ್ತದೆ ಅರ್ಥೈತು ಇದನ್ನು ಸಮೀಕರಣ ಎರಡು ಅಂತ ತಗೊಳ್ಳೋಣಂತೆ ವಿ ಇಸ್ ಈಕ್ವಲ್ ಟು ಮತ್ತು ವಿ ಇಸ್ ಈಕ್ವಲ್ ಟು ಒಂದು ಭಾಗಲೆ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಒಂದು ಭಾಗಲೆ ಎರಡು ಇದನ್ನು ಉಲ್ಟ ಮಾಡ್ಕೋವಾಗ ಏನಾಗ್ತದೆ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಎರಡು ಸಮೀಕರಣ ಮೂರು ಅಂತ ಬಂತು ಸಮೀಕರಣ ಎರಡು ಮತ್ತು ಮೂರನ್ನು ಏನು ಮಾಡಬೇಕು ಈಗ ಬಿಡಿಸಿದಾಗ ಸಮೀಕರಣ ಎರಡು ಮತ್ತು ಮೂರರಿಂದ ಮೂರರಿಂದ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಮೂರು ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಎರಡು ಇದು ಪ್ಲಸ್ ಮೈನಸ್ ಕ್ಯಾನ್ಸಲ್ ಆಯಿತು ಎಕ್ಸ್ ಪ್ಲಸ್ ಎಕ್ಸ್ ಎರಡು ಎಕ್ಸ್ ಇಸ್ ಈಕ್ವಲ್ ಟು ಐದು ಎಕ್ಸ್ ಇಸ್ ಈಕ್ವಲ್ ಟು ಐದು ಭಾಗಲೆ ಎರಡು ಬಂತು ಎಕ್ಸ್ ಈಕ್ವಲ್ ಟು ಐದು ಭಾಗಲೆ ಎರಡನ್ನು ಸಮೀಕರಣ ಎರಡರೊಳಗೆ ಹಾಕೋಣಂತೆ ಆವಾಗ ಸಮೀಕರಣ ಎರಡರಲ್ಲಿ ಸಮೀಕರಣ ಎರಡರಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಐದು ಭಾಗಲೆ ಎರಡು ಆದೇಶಿಸಿದಾಗ ಹ್ಞೂ ಎಕ್ಸ್ ಅಂದ್ರೆ ಐದು ಭಾಗಲೆ ಎರಡು ಪ್ಲಸ್ ವೈ ಇಸ್ ಈಕ್ವಲ್ ಟು ಮೂರು
ಪ್ಲಸ್ ಐದು ಬಾಗಿಲು ಎರಡು ಆ ಕಡೆ ಕಳಿಸು ಮೈನಸ್ ಐದು ಬಾಗಿಲು ಎರಡು ಆಗ್ತದೆ ಮೂರು ಮೈನಸ್ ಐದು ಬಾಗಿಲು ಎರಡು ಓಕೆ ವಾಯ್ ಇಸ್ ಈಕ್ವಲ್ ಟು ಓರೆ ಗುಣಕಾರ ಮಾಡು ಮೂರು ಎರಡಲೆ ಆರು ಮೈನಸ್ ಐದು ಬಾಗಿಲು ಎರಡು ವಾಯ್ ಇಸ್ ಈಕ್ವಲ್ ಟು ಒಂದು ಬಾಗಿಲು ಎರಡು ವಾಯ್ನ ಬೆಲೆ ಒಂದು ಬಾಗಿಲು ಎರಡು ಬಂತು ಆಮೇಲೆ ಎಕ್ಸ್ನ ಬೆಲೆ ಐದು ಬಾಗಿಲು ಎರಡು ಅಂತ ಬರ್ತದೆ ಬರ್ಕೊಟ್ರಿ.